ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ, ಅವನ ಎಲ್ಲ ಕೆಲಸ ಮಾಡಕತ್ತಾರ ರೀ. ಈಗ ಪಲ್ಯ ಮಾಡ್ಯಾರ, ಅವರ ರೊಟ್ಟಿನೂ ಮಾಡ್ಯಾರ ರೀ. ನಾನು ಏನು ಕೆಲಸನೇ ಮಾಡಿಲ್ರಿ ಇವತ್ತಿನ. ಬಟ್ಟೆ ಅಷ್ಟು ತೊಕೊಂಬಂದಿನಿ ರೀ, ಹೋಗಿ ಬಟ್ಟೆದೆಲ್ಲ ಒಗೆದಾದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ರೀ. ಬಟ್ಟೆದು ಹಾಕಿನ್ರಿ, ಯಾವ ಬಿಸಿ ರೊಟ್ಟಿ ಮಾಡ್ಯಾರ ಮತ್ತು ಪಲ್ಯ ಮಾಡ್ಯಾರಿ. ಹಾಕಿ ಟಮಟೆಕಾಯ್ದ ಹಾಕಿ ಟಮಟೆಕಾಯಿ ಮತ್ತು ಶಾವಂತಿಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ಯಾರಿ. ಈಗ ಊಟ ಮಾಡ್ತೀನಿ ರೀ. ಮತ್ತು ಜಾಸ್ತಿ ಟೈಮ್ ಹತ್ತಲ್ರಿ ಊಟ ಮಾಡೋಕೆ, ಅದಕ್ಕೆ ಈಗ ಊಟ ಮಾಡಿಬಿಟ್ಟೆ. ಮತ್ತು ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ಅವ ಪಲ್ಯ ಮಾಡಿಟ್ಟ ರೊಟ್ಟಿ ಮಾಡಕತ್ತಾರೆ ರೀ. ಅವನ ರೊಟ್ಟಿ ಮಾಡಕತ್ತಾರೆ, ನನಗೆ ಆರಾಮಿಲ್ಲರಿ ಒಂದು ಸ್ವಲ್ಪ ಎಲ್ಲ ಕೆಲಸ. ಅವ ಒಬ್ಬರ ಮಾಡಕತ್ತಾರೆ ನೋಡಿರಿ, ಈಗ ರೊಟ್ಟಿ ಮಾಡ್ಯಾರಿ. ಇಲ್ಲಿ ನೋಡಿರಿ, ಊಟ ಮಾಡಿದ್ರಿ. ಅವ ರೊಟ್ಟಿ ಪಲ್ಯ ಮಾಡ್ಯಾರ ಅಂತ ಹೇಳ್ದಲ್ಲ ರೀ, ಊಟ ಮಾಡ್ದೆ. ಮತ್ತು ಅವ ಏನು ಊಟ ಮಾಡಿದ್ರು, ಅವರು ಊಟ ಮಾಡ್ತಾರೆ. ಈಗ ನಾನು ಊಟ ಮಾಡೀನಿ ರೀ. ನಮ್ಮ ಸಮೃದ್ಧಿ ಮಲ್ಕೊಂಡಾಡ್ರಿ ಈಗ ಜೋಳಿಗೆ ಒಳಗೆ. ಸಮೂಹಿ ಶಾಲೆಗೆ ಹೋಗ್ಯಾನ, ಅದಕ್ಕೆ ಸಮೂಹ ಶಾಲೆಗೆ ಹೋಗೋ ತನಕ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ರಿ. ಯಾಕಂದ್ರೆ ಭಾಳ ಅವನಿಗೆ ಏನಂತಾರೆ, ಮೊಬೈಲ್ ನೋಡಿದ್ರೆ ಆಟಿ ಬಿದ್ದು ಬಿಡಿದ್ರೆ. ಹಾಗಾಗಿ ನನಗೆ ಅವ ಇರಬೇಕಾದ್ರೆ ನಾನು ಮೊಬೈಲೇ ತೊಗೊಳಂಗಿಲ್ಲ ರೀ. ಇಲ್ಲಿಕಪ್ಪ ಅಂತಂದ್ರೆ ಮೊಬೈಲ್ ತೊಗೊಂಡ ಟಿ ವಿ ನೋಡ್ಕೊತಾ ಕೂತ್ಬಿಡ್ತಾನೆ. ಹಾಗಾಗಿ ಅವ ಹೋಗೋತಕ್ಕ ನಾನು ಮೊಬೈಲೇ ತೊಗೊಳಂಗಿಲ್ಲ ರೀ. ಹೋದ್ಮೇಲೆ ಮೊಬೈಲ್ ತೊಗೊಂಡ ವೀಡಿಯೋ ಮಾಡ್ತೀನಿ. ಹಾಗಾಗಿ ಸಮೂಹ ಹೋದ್ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರೋದು ರೀ. ಈಗ ನಿಮ್ಗೆ ಥಂಬ್ನೇಲ್ ಮತ್ತು ಟೈಟಲ್ ನೋಡಿನ ವಿಷಯ ಏನಂತ ಗೊತ್ತಾಗಿರ್ತೀರಿ. ಯಾಕಂತಂದ್ರೆ ನಾವು ಮತ್ತೆ ಯಾರನ್ನ ಕಳ್ಕೊಂಡ್ವಿ ನಾವು ಇವಾಗ ಅಂತ ನಿಮ್ಗೆ ಹೇಳ್ತೀನಿ ರೀ. ಈಗ ಮತ್ತೊಂದು ಜೀವ, ಯಾವ ಯಾರನ್ನ ಕಳ್ಕೊಂಡ್ವಿ ಅಂದರೆ, ಇವಾಗ ಅಪ್ಪ ತಿಳ್ಕೊಂಡು 15 ದಿವಸಕ್ಕೆ ಇನ್ನೊಂದು ಜೀವನ ನಾವು ಕಳ್ಕೊಂಡು ಬಿಟ್ವಿ, ಅದು ಯಾರು ಅಂತಲೂ ನಾನು ಹೇಳ್ತೀನಿ ರೀ. ಈಗ ಏನಂತ, ನಮ್ಮ ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿದ್ದೋ ಏನೋ ಗೊತ್ತೇ ಇಲ್ಲ ಅನ್ನಿಸ್ತದೆ ನನಗಂತರ. ಯಾಕಂತಂದ್ರೆ ನಮ್ಮ ಮನ್ಯಾಗ ನೋಡಿರಿ, ಇವಾಗ ಒಬ್ರಿಗೂ ಹುಷಾರಿಲ್ಲ. ಹೆಲ್ತ್ ಸಮೃದ್ಧಿಗೂ ನೆಗಡಿ ಜ್ವರ, ಆಕೆಗೂ ನೆಗಡಿ ಜ್ವರ ಬಂದ್ಬಿಟ್ಟದ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಂದಿದ್ದೇವೆ ರೀ. ಅಂದ್ರೆ ನೆಗಡಿ ಕೆಮ್ಮು ಒಂದು ಇನ್ನೂ ಕಡಿಮೆನೇ ಆಗಲ್ಲಾಗೈತೆ ರೀ, ಜಾಸ್ತಿ ಆಗಿಬಿಟ್ಟದ. ಈಗ ನನ್ನ ಧ್ವನಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ರೀ, ನನಗೂ ನೆಗಡಿ ಬಂದದ ಅಂತ ಹೇಳಿ. ನನಗೂ ನೆಗಡಿ ಬಂದು ಮಾತಾಡೋಕ್ಕೂ ಆಗವಲ್ದು, ನನಗೂ ವಿಡಿಯೋ ಶೂಟ್ ಮಾಡೋಕ್ಕೂ ಆಗಲ್ದು. ಅಷ್ಟು ಜೋರಾಗಿ ನೆಗಡಿ ಬಂದುಬಿಟ್ಟದ. ಮತ್ತು ನಮ್ಮ ಸಮ್ಮಗೂ ಅಷ್ಟೇ ರೀ, ಅವನಿಗೂ ನೆಗಡಿ ಜ್ವರ ಬಂದುಬಿಟ್ಟದ. ಟೈ ಹಾಕೇನೋ ಗೊತ್ತಿಲ್ಲ, ನಮಗಂತೂ ಟೈಮೇ ಸರಿಯಾಗಿಲ್ಲ ಅಂತ ಅನ್ಸ್ಲಿಕ್ಕೆ. ಎಲ್ಲರಿಗೂ ಮನೆಯಾಗ ನೆಗಡಿ ಅಂದ್ರೆ ನೆಗಡಿ ಬಂದ್ಬಿಟ್ಟಿದ್ರಿ. ಅದರೊಳಗೆ ಮಳೆ ಒಂದಿಷ್ಟು ದಿವಸ, ಒಂದು 8 ದಿವಸ ತನಕ ಫುಲ್ ಮಳೆ ಅಂದ್ರೆ ಮಳೆ ಇತ್ತು ರೀ ಈ ಕಡೆ ಸೈಡ್, ನಮ್ಮ ಕಲಬುರಗಿ ಸೈಡ್ ಅಂತ. ಆ ಮಳೆಲಿಂತಾಗಿನೇ ನೆಗಡಿ ಜ್ವರ ಬಂದ್ಬಿಟ್ಟದೇನೋ ಅಂತ ಅನ್ಸಕತ್ತದ. ಹಾಗಾಗಿ ಅವಾಗಿನ ಹಿಡಿದು ಅವಾಗ ಬಂದಿರೋ ನೆಗಡಿ ಇನ್ನೂ ಕಡಿಮೆನೇ ಆಗೋಲಾಗ್ಯದ್ರಿ. ಆ ದಿನ ಗೋಲಿ ತೊಗೊಂಡು ತೊಗೊಂಡ ಬೇಸರ ಅಲ್ಲತ್ತ ನನಗಂತರ ಗೋಲಿ ನುಂಗೋದ್ರೊಳಗೆ. ಅದ್ರಾಗ ನಮ್ಮ ಸಮೃದ್ಧಿ ಏನಂತಾರೆ, ಔಷಧಿನೇ ತೊಗೊಳಂಗಿಲ್ಲ ರೀ. ನಾನು ಔಷಧಿ ಹಾಕಿದ್ರೆ ಫುಲ್ ವಾಮಿಟ್ ಮಾಡ್ಕೊಂಬಿಡ್ತಾಳೆ ರೀ. ನಾನು ಔಷಧಿ ಹಾಕಿದ ತಕ್ಷಣ ವಾಮಿಟ್ ಮಾಡ್ಕೊಂಬಿಡ್ತಾಳೆ. ಹಾಗಾಗಿ ಜಲ್ದಿನೇ ಜ್ವರ ಕಡಿಮೆ ಆಗಲ್ಲ ರೀ. ಸಮೂಹ ಅಂದ್ರೆ ಪರವಾಗಿಲ್ಲ ರೀ, ಅವ ಔಷಧಿ ಎಲ್ಲ ತೊಗೋತಾನವ, ಜಾಸ್ತಿ ಹಠ ಮಾಡೋಂಗಿಲ್ಲ ರೀ. ಆದ್ರೆ ಇಷ್ಟು ಚಿಕ್ಕೋಳಾಳ ಸಮೃದ್ಧಿ ಅಂತ ಅಂದ್ರೂ ಇವಳು ಏನು ಮಾಡ್ತಾಳೆ ಅಂತಂದ್ರೆ, ಅದು ಔಷಧಿ ತೊಗೊಂಡ ತಕ್ಷಣ ವಾಮಿಂಟ್ ಮಾಡ್ಕೊಂಬಿಡ್ತಾಳೆ ರೀ. ಅದು ಔಷಧಿನೇ ಆಗಿ ಬರೋಲ್ರಿ ಈಗ, ಆ ರೀತಿ ಆಗಿಬಿಟ್ಟದ. ಹಂಗಾಗಿಗಂತೂ ಒಟ್ಟ ನೆಗಡಿ ಕೆಮ್ಮು ಕಡಿಮೆನೇ ಆಗಲ್ಲಾಗಿದ್ರಿ ನಮ್ಮ ಸಮೃದ್ಧಿಗೆ. ನಮ್ಮ ಸಮ್ಮಗೂ ಕೂಡ ಇವತ್ತು ರಾತ್ರಿ ಪೂರ್ತಿ ಜ್ವರ ಬಂದುಬಿಟ್ಟಿವಿ ರೀ. ಆದರೆ ಇವತ್ತು ಶಾಲೆ ಕಳಿಸ್ಬಾರ್ದಂತಾನೆ ಅಂದ್ಕೊಂಡಿದ್ರಿ. ಆದರೆ ಇವತ್ತು ಮತ್ತೆ ಮನೆಗೆ ಇಟ್ಕೊಂಡಪ್ಪ ಅಂದ್ರೆ ಫುಲ್ ನೀರಿನಾಗಾಡಿ ಮತ್ತಷ್ಟು ನೆಗಡಿ ಜಾಸ್ತಿ ಆಗ್ಬಿಡ್ತದೆ ಅಂತೇಳಿನಿ. ಶಾಲೆ ಕಳಿಸಿನಿ ರೀ ಅವನಿಗೆ ಔಷಧಿ ಹಾಕಿಬಿಟ್ಟು. ಈಗ ಮನೆಗೆ ಇಟ್ಕೊಂಡಪ್ಪ ಶಾಲೆಗೆ ಈಗ ಜ್ವರ ಬದ ಅಂತೇಳಿ ಮನೆಯೊಳಗೆ ಇಟ್ಕೊಂಡಂತಂದ್ರೆ ಚಂತನ ಏನು ಮಾಡ್ತಾನೆ ರೀ, ಬರೀ ನೀರಿನಾಗ ಆಟ ಆಡ್ತಿರ್ತಾನೆ ರೀ. ಹಂಗಾಗಿ ಮತ್ತು ಇನ್ನಷ್ಟು ಜಾಸ್ತಿ ಆಗ್ತದೆ. ಅನ್ನ ಶಾಲೆಗೆ ಹೋದ್ರೆ ಅಲ್ಲೆಲ್ಲ ನೀರಿನಾಗ ಆಟ ಆಡೋಕ್ಕೆ ಟೈಮ್ ಸಿಗಂಗಿಲ್ಲ ಅವನಿಗೆ. ಹಾಗಾಗಿ ಬರೋದ ಮುಂಜಾನೆ 9 ಗಂಟೆಗೆ ಶಾಲೆಗೆ ಹೋದನಪ್ಪ ಅಂದ್ರೆ ಬರೋದು 5 ಗಂಟೆಗೆ ರೀ ಅವನು. ಹಾಗಾಗಿ ಹಾಕಿದ್ರಲ್ಲಕ ನೆಗಡಿದು ಜ್ವರದ್ದು ಔಷಧಿ ಎಲ್ಲ ಹಾಕಿ ಕಳಿಸೀನಿ ರೀ ಅವನಿಗೆ ಶಾಲೆಗೆ. ಮನೆಗಿದ್ರೆ ಮತ್ತಷ್ಟು ಜ್ವರ ಜಾಸ್ತಿನೇ ಆಗ್ತದೆ, ಕಡಿಮೆ ಅಂತ ಹಂಗಿಲ್ಲ. ಮತ್ತು ನಾನು ಮಧ್ಯಾಹ್ನ ಟೈಮಿಗೆ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿನ ಕೇಳ್ಕೊತೀನಿ ರೀ, ನಾನು ಹೆಂಗದ ಜ್ವರ ಹಂಗಿಲ್ಲ ಅಂತೇಳಿ. ಅವರು ಮೇಡಮ್ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ ರೀ ಅವ್ರ. ಹಾಗಾಗಿ ಕಳಿಸೀನಿ ರೀ ಅವನಿಗೆ ಶಾಲೆಗೆ. ಯಜಮಾನ್ರಿಗೆ ಭೀ ನೆಗಡಿ ಜ್ವರ ಬಂದ್ಬಿಟ್ಟಿತ್ತು ರೀ, ಅವ್ರಿಗೆ ಕಡಿಮೆ ಆಗ್ಯದ. ಆದರೆ ನಮಗೆ ಇನ್ನೂ ಕಡಿಮೆ ಆಗಲ್ಲ ರೀ, ನಮ್ಮೂರು ಜನಕ್ಕೆ, ಸಮೃದ್ಧಿಗೂ ಸಮಗೂ ನನಗೂ. ನಮ್ಮೂರು ಜನಕ್ಕಿನ್ನ ಕಡಿಮೆನೇ ಆಗಲ್ಲಾಗ್ಯದ ನೋಡಿರಿ. ಗಾಳಿನೇ ಭಾಳ ಸುಮಾರಾಗ್ಯದ ಅಂತಲೇ ಅನ್ಕೋಬೋದು. ಯಾಕಂದ್ರೆ ಇಷ್ಟು ದಿವಸ ಮಳೆ ಬಂದಿರೋ ಸಲುವಾಗಿ ಫುಲ್ ತಣ್ಣಗಲ್ರಿ ಅದ್ರಾಗಿಲ್ಲ ನಂಬಲಕ ಹೊಲ್ದೊಳಗೆ. ಹಾಗಾಗಿ ಜಲ್ದಿ ಕಡಿಮೆ ಆಗಂಗಿಲ್ಲರಿ. ಅಪ್ಪ ತೀರ್ಕೊಂಡ 15 ದಿವ್ಸಕ್ಕೆ ನಾವು ಮತ್ತಿನ್ನೊಬ್ಬರನ್ನ ಕಳ್ಕೋಬೇಕಾಯ್ದಂತೇಳಿ ನಾನು ತಮಿಳು ಮತ್ತು ಟೈಟಲ್ ಹಾಕಿನಿ ಅಲ್ರಿ. ಇವಾಗ ಅದೇ ವಿಷಯದ ಬಗ್ಗೆ ಮಾತಾಡ್ತೀನಿ ರೀ. ಅಪ್ಪ ತೀರ್ಕೊಂಡು 15 ದಿವಸ ಆಯ್ತು ರೀ, ನಿನ್ನೆಗೆ ಕರೆಕ್ಟಾಗಿ 15 ದಿವಸ ಆಯ್ತು ರೀ ಮಂಗಳವಾರಕ್ಕೆ. ಅಂದ್ರೆ 15 ದಿವಸಕ್ಕೇ ನಾವು ಮತ್ತೊಂದು ಪ್ರಾಣನ ಕಳ್ಕೊಂಡ್ಬಿಟ್ವಿ. ಇನ್ನೂ ಒಂದು ಜೀವನೂ
ಕಳ್ಕೊಂಡಿದ್ದೀವಿ. ಆದ್ರೆ ಏನಂತಾರೆ, ಅಪ್ಪ ತೀರ್ಕೊಂಡು ನೋವನ್ನು ಹೋಗಿ ನಾ ಮರೆಯೋದ್ರ ಒಳಗಡೆನೆ ಮತ್ತೊಂದು ನೋವನ್ನ ಆಗ್ಬಿಟ್ಟದ್ರಿ. ಅವಾಗಂತೂ ನೀನೇ ಪೂರ್ತಿ ಅವರು ಅಳ್ಕೊತ ಕುಂತ್ಬಿಟ್ಟಿದ್ರಿ ಅವ ಅಂತ. ಯಾಕಂತಂದ್ರೆ ಅವಾಗ ನಡೆಯೋಕ್ಕಾಗಂಗಿಲ್ಲ, ಮತ್ತು ಹಾಗಾಗಿ ಎಲ್ಲಿಗೆ ಹೋಗ್ಲಕ್ಕ ಬರ್ಲಕ್ಕ ಆಗಂಗಿಲ್ಲ ಜಾಸ್ತಿ ಅವರಿಗೆ. ಹಾಗಾಗಿ ನನಗೆ ಹೋಗ್ಲಕ್ಕಾಗಲಿಲ್ವಲ್ಲ ಅಂತೇಳಿ ಅಮ್ಮ ಭಾಳ ಬೇಜಾರು ಮಾಡ್ಕೊಂಡು ಆಗ್ತಾಯಿದ್ರು. ಅದರೊಳಗೆ ಅಪ್ಪನ ನೆನಪು ಬೇರೆ, ಹಾಗಾಗಿ ಭಾಳ ಹೇಳಕತ್ತಿ ನೋಡ್ರಿ ನೀನು ಅವ ಅಂತ. ಮಧ್ಯಾಹ್ನ ಟೈಮಿಗೆ ನನ್ನ ಕೈಯಿಂದ ನೋಡೋಕ್ಕಾಗಲಾಗಿತ್ತು. ನಾವು ಕಳ್ಕೊಂಡಿರೋ ಜೀವ ಯಾವುದಪ್ಪ ಅಂತಂದ್ರೆ ರೀ, ಈಗ ಅವಂದ ಚಿಕ್ಕಮ್ಮ ರೀ, ಅವೊಂದು ಚಿಕ್ಕಮ್ಮ ತೀರ್ಕೊಂಡಿದ್ದಾರೆ ನಿನ್ನೆ. ಅಂದರೆ ನಮ್ಮ ಆಯಿ ರೀ, ನಮ್ಮ ಸಣ್ಣ ಆಯಿ ನಿನ್ನೆ ಅಷ್ಟೇ ತೀರ್ಕೊಂಡ್ರಿ ಅವರು. ನಮ್ಮ ಸಣ್ಣ ಆಯಿ, ನಮ್ಮ ದೊಡ್ಡಮ್ಮ ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಪಾಪ ಅವರಿಗೆ ಬೆಂಗಳೂರಿಗೆ ಕಳಿಸಿದ್ದೇವೆ ರೀ. ದೊಡ್ಡಮ್ಮ ಇದ್ರಲ್ಲ ರೀ, ಮನೆಯಾಗ ಹೈನಿ ನೋಡಿ ನೋಡಿದವ್ರಿಗೆ ಎಲ್ಲ ಗೊತ್ತಿರ್ತದೆ. ಬಾಬಾ ತೀರ್ಕೊಂಡಿರ್ಬೇಕಾದ್ರೆ ಮನ್ಯಾಗ ನಂಗೆ ಕೆಲಸ ಆಗಂಗಿಲ್ಲ ಅಂತ ದೊಡ್ಡಮ್ಮ ಇದ್ರಲ್ಲ ರೀ, ಬೆಂಗಳೂರಿಂದ ಬಂದಾರ ಅಂತ ಹೇಳಿದ್ದೆ ನಾನು. ಅವರನ್ನು ಶುಕ್ರವಾರ ದಿವಸ ಅಷ್ಟೇ ನಮ್ಮ ಯಜಮಾನರು ಏನಂತಾರೆ ರೈಲ್ವೆ ಸ್ಟೇಷನ್ಗೆ ಹೋಯ್ದ ಬೆಂಗಳೂರಿಗೆ, ಅಂದ್ರೆ ರೈಲ್ವೆ ಸ್ಟೇಷನ್ಗೆ ನಮ್ಮ ಕಲಬುರ್ಗಿ ರೈಲ್ವೆ ಸ್ಟೇಷನ್ಗೆ ಹೋಯ್ದ ಕುಂದರ್ಸಿ ಬಂದಾರೆ ರೀ ರೈಲ್ವೆಗೆ. ಬೆಳಗ್ಗೆ ಹೋಗಿ ಇಳ್ದಾರ, ಮತ್ತು ರಾತ್ರಿನೇ ಶನಿವಾರ ದಿವಸನ ಫೋನ್ ಬಂದುಬಿಡ್ತಾರೆ ಅವರಿಗೆ ಹೆಂಗೆ ಹುಷಾರಿಲ್ಲ ಬರ್ಬೇಕಂತೇಳಿ. ಮತ್ತು ಪಾಪ ನಮ್ಮ ದೊಡ್ಡಮ್ಮ ಅವತ್ತಷ್ಟೇ ಬೆಂಗಳೂರಿಗೆ ಹೋಗ್ಯಾರ ರೀ, ಮತ್ತೆ ರಿಟರ್ನ್ ಬರೋ ಹಂಗಾಯ್ತು ರೀ ಅವ್ರು. ಬೆಂಗಳೂರಿಂದ ಮತ್ತೆ ಬಂದರು ರೀ ವಾಪಸ್ ದೊಡ್ಡಮ್ಮ. ಆದ್ರೆ ದೊಡ್ಡಮ್ಮ ಇಲ್ಲಿಗೆ ಬಂದಿಲ್ಲರಿ, ದೊಡ್ಡಮ್ಮ ಮುತ್ತುಗೋಡ್ಕ್ ಹೋಗ್ಯಾರ ರೀ. ಅಲ್ಲಿ ನಮ್ಮ ಅಮ್ಮನ ಚಿಕ್ಕಮ್ಮ ಇರೋದ ಮುತ್ತುಗೋಡ್ಕ್ರಿ. ಅಂದ್ರೆ ಚಿಕ್ಕಮ್ಮ ಅಂದ್ರೆ ನಮ್ಮ ಕಡೆಗೆ ಸಣ್ಣಮ್ಮ ಅಂತ ಕರೀತಾರೆ ರೀ. ನಮ್ಮ ಅವ್ರದ ಸಣ್ಣವ ರೀ, ಸಣ್ಣವ ತೀರ್ಕೊಂಡಾರ ರೀ ಅವ್ರು ನಿನ್ನೆ. ಯಜಮಾನರು ಮತ್ತು ನಮ್ಮ ಮುತ್ತೆ ಅದೆಲ್ಲ ಹೋಗಿರಿ. ನಾನು ಹೋಗ್ಬೇಕಂತ ಆಸೆ ಭಾಳ ಇತ್ತು ರೀ, ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಸಮೃದ್ಧಿ ಇನ್ನೂ ಇವಾಗ ಒಂದು ತಿಂಗಳದೊಳಲ್ಲ ರೀ, ಹಾಗಾಗಿ ಭಾಳ ಸಣ್ಣವಳ ಸಣ್ಣ ಕದಳ ಹೋಗ್ಬಾರ್ದಂತಂದ್ರು ರೀ, ಬ್ಯಾಡಂದ್ರು ರೀ. ಹಾಗಾಗಿ ನಾನು ನಿನ್ನೆ ಹೋಗ್ಲಿಲ್ಲ ರೀ. ಅವಾಗ ಹೋಗೋಕ್ಕಾಗಂಗಿಲ್ಲಲ್ಲ ರೀ, ಗಾಡಿ ಮೋಟ್ರದಾಗ ಕೂಡಕ್ಕೆ ಬರೋಂಗಿಲ್ಲ, ಇರಕ್ಕೆ ಬರೋಂಗಿಲ್ಲ. ಹಾಗಾಗಿ ಅವ್ವ ಇಲ್ಲೇ ಮನೆಯೊಳಗೆ ಹತ್ಕೊಂತ ಕುಂತ್ಬಿಟ್ಟಿದ್ರು ಅವ್ರನ್ನೂ. ಅವಾಗ ಹೋಗ್ಲಿಕ್ಕಾಗಲಿಲ್ಲ ಅಂತೇಳಿ ನಮ್ಮ ಅಪ್ಪನ ಕಳ್ಕೊಂಡ 15 ದಿವಸದೊಳಗನ ನಾವು ಮತ್ತೆ ಆಯಿನು ಕಳ್ಕೊಂಡ್ವಿ ರೀ. ಭಾಳ ಒಳ್ಳೆ ಇದ್ರು ಆಯಿ, ಇಲ್ಲಿಗೂ ಬರ್ತಿದ್ರು ರೀ ನಮ್ಮ ಬಲ್ಯಾಗ. ನಾವು ಹೊಲ್ದಾಗಿದ್ರು ಇಲ್ಲಿಗೆ ಬಂದು ಹೋಗ್ತಿದ್ರು ರೀ ಅವಾಗವಾಗ. ಅವರು ಕೂಡ ಅವರು ನಿನ್ನೆ ಅಷ್ಟೇ ತೀರ್ಕೊಂಡ್ರು ರೀ. ಏನು ಮಾಡೋದು ನೋಡಿರಿ, ಹಣೆ ಬರಹ ಯಾವ ರೀತಿ ಇರ್ತದೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿನೇ ಹೇಳೋಕ್ಕಾಗಂಗಿಲ್ಲ. ನಮ್ಮ ಬಾಬರಂತೂ 6 ತಿಂಗಳಿಗೆ ಹಿಡ್ದ ಅವ್ರಿಗೆ ಹುಷಾರಿರಲಿಲ್ಲ. ಆದರೆ ಆಯಿಯವರು ಹಂಗಿಲ್ಲರಿ, ಸಡನ್ನಾಗಿ 2 ದಿವಸದೊಳಗೆ ಅವರಿಗೆ ಹುಷಾರು ತಪ್ಪಿ ಈ ರೀತಿ ಆಗಿಬಿಡ್ತಾರೆ ಅವರಿಗೆ. ಅವರು ಏನಂತಾರೆ ತೀರ್ಕೋತಾರಂತ ಹೇಳಿನೇ ಯಾರಿಗೂ ಕನಸಲ್ಲೂ ಇರಲಿಲ್ಲ. ಆ ರೀತಿ ತಿರೋರ ಅಚಾನಕ್ಕಾಗಿ ಈ ರೀತಿ ತೀರ್ಕೊಂಡ್ಬಿಟ್ರು. ಯಾವ ಟೈಮ್ನಾಗ ಏನಾಗುತ್ತೆ ಅಂಥೇಳಿ ಯಾರಿಗೂ ಹೇಳೋಕ್ಕಾಗಂಗಿಲ್ಲ ನೋಡಿರಿ. ಫ್ರೆಂಡ್ ನಮ್ಮ ಆಯಿ ಅಂತಂದ್ರೆ ಯಾರಂತಂದ್ರಿ, ನಮ್ಮ ಪ್ರತಿಭಾ ಇದ್ದಳಲ್ರಿ. ನಂದು ಡೆಲಿವರಿ ಟೈಮ್ನಾಗ ಎಲ್ಲರೂ ನೋಡಿರ್ತೀರಿ, ಪ್ರತಿಭಾ ಬಂದಿದ್ದಳಲ್ರಿ. ಪ್ರತಿಭರ ಆಯಿ ರೀ, ನನಗೂ ಕೂಡ ಆಯಿ. ನಮ್ಮಮ್ಮಂದ ಸಣ್ಣಮ್ಮರಿಯವರ ಅಂದ್ರೆ ಸಣ್ಣವ ನಮ್ಮ ಅವನ ಅವ್ವ, ಮತ್ತು ಈಗ ತೀರ್ಕೊಂಡಿರೋ ಆಯಿ ಅಕ್ಕ ತಂಗಿಯರ್ರಿ ಅವರ. ನನಗೂ ಕೂಡ ಆಯಿ. ನಮ್ಮ ಪ್ರತಿಭಾಗ ಆಯಿ ರೀ, ಅವರು ಪ್ರತಿಭಂದ ಆಯಿನರ ಮುತ್ತುಗೋಡ್ರಿ. ಅವ್ರದ ಊರ ಜೋಗಿ ತಾಲೂಕು ಮುತ್ತುಗೋಡ. ಅಲ್ಲಿಂದ ನಮ್ಮ ಪ್ರತಿಭಾನು ಬೆಂಗಳೂರಿಗೆ ಹೋಗಿದ್ದೋಳ್ರಿ. ಇಲ್ಲಿಂದ ಬಣಂತನ ಆದಮೇಲೆ ಸೀದಾ ಬೆಂಗಳೂರಿಗೆ ಹೋಗಿದ್ದೋಳ್ರಿ. ಬೆಂಗಳೂರಿಗೆ ಅಲ್ಲಿ ನಮ್ಮ ಅಕ್ಕ ಅಳಾರಿ, ಅಕ್ಕನ ಬಿಲ್ಲಾಕಿದ್ದೊಳಗಿ ಬೆಂಗಳೂರಿಗೆ. ಈಗ ಅಂದ್ರೆ ಬೆಂಗಳೂರಿಗೆ ಅಕ್ಕ ಗರ್ಮಿನ್ಸ್ನಾಗ ಕೆಲ್ಸಕ್ಕೆ ಹೋಗ್ತಾರ್ರಿ ಅಕ್ಕನ ಜೊತೆನ. ನಮ್ಮ ಪ್ರತಿಭಾನು ಗರ್ಮಿನ್ಸ್ನಾಗ ಹುಲ್ಲು ಕೂತಿವಳ್ರಿ. ಅಲ್ಲಿ ಒಂದು ಸ್ವಲ್ಪ ಕಲ್ತಂಗೆ ಆಗ್ತದ ಮತ್ತು ಸರಿಯಾಗತ್ತದ ಅಂತ ಅಂದ್ಕೊಂಡು ನಮ್ಮ ಅಕ್ಕ ಬೆಂಗಳೂರಿಗೆ ಕರೆಸ್ಕೊಂಡಿವ್ರಿ. ಈಗ ಪ್ರತಿಭಾಗ ಬೆಂಗಳೂರಿಂದ ಆಯ್ತು ತೀರ್ಕೊಂಡ್ಮೇಲೆ ಬೆಂಗಳೂರಿಂದ ಬಂದಾಳ್ರಿ. ಮತ್ತು ವಾಪಸ್ ನಮ್ಮ ಪ್ರತಿಭಾ ಇವಾಗ ಗರ್ಮೆಂಟ್ಸ್ ಒಳಗೆ ಹೋಲಿಗತ್ತಾಳ್ರಿ ಪ್ರತಿಭಾನ ಕೆಲ್ಸಕ್ಕೆ. ಈಗಂತಂದ್ರೆ ಏನ್ರಿ ಮುತ್ತುಗೋಡ ಅಂತಂದ್ರೆ ಎಲ್ಲಿ ಬರ್ತದೆ ಅಂತ ನೀವು ಕೇಳ್ಬೋದು ರೀ. ಜೋರಿ ತಾಲೂಕು ಜೋರ್ಗಿರಿ, ಜಿಲ್ಲಾ ಅಂತ ಕಲಬುರ್ಗಿನೇ ಬರ್ತದೆ ಯಾವುದೋ ಗೊತ್ತಿಲ್ಲ ರೀ ನನಗಂತೂ. ತಾಲೂಕಂತೂ ಜೋರ್ಗಿ ತಾಲೂಕು ರೀ. ನನಗಂತೂ ಹೋಗ್ಲಕ್ಕಲ್ಲ, ಅಮ್ಮನಿಗೆ ಹೋಗ್ಲಕ್ಕಲ್ಲ, ಯಜಮಾನ್ರು ಮುತ್ತೆ ಅಷ್ಟ ಹೋಗೋದು. ಅದೊಂದು ಭಾಳ ಬೇಜಾರಿ ನಮ್ಮ, ಯಾಕಂದ್ರೆ ಇರೋದು ಇವಾಗ ನಮ್ಮ ಅಯ್ಯರ 3 ಜನ ಇದ್ದರು ರೀ. 3 ಜನರೊಳಗೆ ಇಬ್ಬರು ಅಯ್ಯರ ತೀರ್ಕೊಂಡಾರ. ಅಂದರೆ ಇವ ನಮ್ಮ ಹತ್ರ ಮುತ್ತೆ ಬಂದನಲ್ಲ ರೀ, ಮುತ್ತೆ ಅಂತಂದ್ರೆ ಅವನ ಅಪ್ಪ ರೀ ಅವರು. ಆಯಿನೂ ತೀರ್ಕೊಂಡಾಳ, ಅವನು ಒಬ್ಬಕ್ಕೆ ಆಯಿ ದೊಡ್ಡ ಆಯಿ ಇದ್ದೋಳ್ರಿ. ಆಯಿನೂ ತೀರ್ಕೊಂಡಾಳ ಇವಾಗ, ಉಳಿದಿರೋದಿದ್ರೆ ಲಾಸ್ಟ್ ಈಗ ಒಬ್ಬಕ್ಕೆ ಆಯಿ ಇದ್ದೋಳ್ರಿ. ಈಗ ಯಾರು ತೀರ್ಕೊಂಡು 3 ಜನ ಇದ್ದರು ರೀ ಅವ್ರು ನಮ್ಮ ಅಯ್ಯರು. 3 ಜನರೊಳಗೆ ಈಗ ಒಬ್ಬಕ್ಕೆ ಆಯಿ ಇದ್ದಳು, ಅಕ್ಕಿನೂ ಆಯಿನೂ ತೀರ್ಕೊಂಡ್ರಿ. ಇವಾಗ ನೋಡ್ರಿ ಕಷ್ಟ ಅಂತಂದ್ರೆ ಬರಕತ್ತು ಕಷ್ಟ ಅಂತಂದ್ರೆ ಒಂದ್ರಗನ್ಸೊಂದ ಸಾಲ ಸಾಲ ಕಷ್ಟಗಳು ಬರ್ತಿರ್ತಾವ.
ಏನು ಮಾಡೋದು ಹೇಳ್ರಿ, ಈ ರೀತಿ ಕಷ್ಟ ಅಂತೂ ಯಾರಿಗೂ ಬರೋಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಾವು ಇನ್ನೂ ತಂದಿನ ಕಳ್ಕೊಂಡ ಕರೆಕ್ಟಾಗಿ 15 ದಿವ್ಸಕ್ಕನ ಮತ್ತು ನಾವು ಏನೂ ಕಳ್ಕೊಬೇಕಾದಂಥ ಪರಿಸ್ಥಿತಿ ಬಂತು. ಆದ್ರೆ ಆಯಿ ಕಳ್ಕೊಂಡ್ವಿ, ಆದ್ರೆ ಆಯಿ ನೋಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಅದೂ ಆಗಲಿಲ್ಲ ನಮ್ಮ ಕೈಯಿಂದ. ಮಗು ಸಣ್ಣದಿರೋ ಸಲುವಾಗಿ ಬೇಡ ಅಂತ ಹೇಳಿಬಿಟ್ರು ನಮ್ಮ ದೊಡ್ಡಮ್ಮ ಅವರೆಲ್ಲ, ಬೇಡ ನಮ್ಮ ಮಗು ಸಣ್ಣದಾಗ ಹೋಗಿ ಬರಬೇಡ ಅಂತ ಹೇಳಿದ್ರು ರೀ. ಹಾಗಾಗಿ ನಾನು ಹೋಗಲಿಲ್ಲ ರೀ. ಫ್ರೆಂಡ್ಸ, ನೀವೆಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಿರಿ ನನಗೆ. ನಿಮ್ಮ ಸಪೋರ್ಟ ನಾನು ಯಾವತ್ತಿಗೂ ಮರೆಯಂಗಿಲ್ಲ ರೀ. ಮತ್ತು ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ನನಗೆ ರಿಪ್ಲೈ ಹಾಕೋಕ್ಕೂ ಆಗಲ್ಲ ರೀ. ಅದರೊಳಗೆ ಬಾವರ್ ತೀರ್ಕೊಂಡಿದ್ರೋ ದುಃಖ ಒಂದು ಕಡೆ, ಆದ್ರೆ ಮತ್ತೆ ಕಡೆ ಹುಷಾರು ಬೇರೆ ಇಲ್ಲ ರೀ ನನಗೆ. ಹಾಗಾಗಿ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಹಾಕೋಕ್ಕೂ ಆಗಿಲ್ಲ ನನಗೆ. ಹಾಗಾಗಿ ನನಗೆ ಅದೇ ಒಂದು ಭಾಳ ಬೇಜಾರು ರೀ. ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕ್ತೀನಿ ರೀ, ಆದರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ರೀ. ಆದರೆ ಈಗ ಸದ್ಯಕ್ಕೆ ನಾನು ಯಾವ ಕಮೆಂಟ್ಸ್ಗೂ ರಿಪ್ಲೈ ಹಾಕಿಲ್ಲ ಅಂತೇಳಿ ನೀವು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕ್ತೀನಿ. ಸದ್ಯಕ್ಕೆ ಒಂದು ಸ್ವಲ್ಪ ಹುಷಾರಾದ್ಮೇಲೆ ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ, ನಿಮ್ಮ ಋಣನ ಯಾವತ್ತೂ ತೀರ್ಸೋಕ್ಕಾಗಂಗಿಲ್ಲ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ಭಾಳ ಸಪೋರ್ಟ್ ಮಾಡಿರಿ ನನಗೆ. ಇವಾಗ ಭಾವ ತೀರ್ಕೊಂಡ್ಮೇಲೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೆ ಭಾಳ ಖುಷಿಯಾಯಿತು. ನಮಗೆ ಸಮಾಧಾನ ಹೇಳೋಕೆ ಇಷ್ಟೊಂದು ಜನರ ಪ್ರೀತಿನ ಕಳ್ಸ್ಕೊಂಡಿದ್ದೀವಲ್ಲ ಅಂತ ಭಾಳ ಖುಷಿಯಾಯ್ತು ರೀ. ನೀವೆಲ್ಲರೂ ಸಮಾಧಾನದ ಕಮೆಂಟ್ಗಳನ್ನು ಹಾಕಿರೋದು ನೋಡಿ ಭಾಳ ಭಾಳ ಖುಷಿಯಾಯ್ತು ರೀ ನನಗಂತೂ. ನಿಮ್ಮೆಲ್ಲರಿಗೂ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಅದೊಂದು ಸಣ್ಣ ಪದ ಫ್ರೆಂಡ್ಸ್. ನಾನು ಆ ವಿಡಿಯೋಸ್ನ ಇವತ್ತು ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಇದೇ ಒಂದು ಬೇಜಾರಾಗ್ಬಿಟ್ಟಿದ್ರೆ ನಮಗೆ ಒಂದಾಗೋಷ್ಟು ಹೊತ್ತಿಗೆ ಒಂದು ಈ ರೀತಿ ಸಾಲವಾಗಿ ಕಷ್ಟಗಳು ಬರಾಕತ್ತವೆ. ಹಾಗಾಗಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರಿ. ಆದರೂ ಕೂಡ ಏನೋ ಒಂದು ಸಣ್ಣದಾಗಿ ಮಾಡ್ಕೊಂಡ್ರಾಯ್ತು, ನಿಮ್ಮ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಕೂಡ ಹಗುರ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಿದ್ರಿ. ಇವತ್ತಿನ ವಿಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ ರೀ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.